ಇಬ್ಬರಿಗೆ ಹಾರ್ಬರಿಂಗ್ ಹಾಗೂ ಶೆಲ್ಟರಿಂಗ್ ಆರೋಪದಲ್ಲಿ ಯಾಕಂದರೆ ಯಾವಾಗ ಇವರಿಬ್ಬರು ನಮ್ಮ ಕೇಸಲ್ಲಿ ಅರೆಸ್ಟ್ ಆಗ್ತಾರಂತ ಗೊತ್ತಾಗಿ ಇವರಿಬ್ಬರನ್ನ ಶೆಲ್ಟರ್ ಹಾಗೂ ಹಾರ್ಬರಿಂಗ್ ಮಾಡೋ ಆರೋಪದಲ್ಲಿ ರಿಯಾಜುದ್ದೀನ್ ಅಂತ ಇವರು ಸ್ನೇಹಿತರು ಏನಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಇವರಿಬ್ಬರಿಗೆ ಹಾರ್ಬರಿಂಗ್ ಹಾಗೂ ಶೆಲ್ಟರಿಂಗ್ ಆರೋಪದಲ್ಲಿ ಯಾಕಂದರೆ ಯಾವಾಗ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ಸಿಸಿಬಿ ಕಚೇರಿಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಸತತವಾಗಿ 50 ದಿನಗಳಿಂದ ಸಂಪತ್ ರಾಜ್ ನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟಿದ್ರು. ಫೈನಲಿ ಸಂಪತ್ ರಾಜ್ ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವ ರೀತಿಯಾಗಿತ್ತು ಕಾರ್ಯಾಚರಣೆ, ಎಲ್ಲಿ ಸಿಕ್ಕಾಕೊಂಡಿದ್ದು ಅಂತ? ಪೃಥ್ವಿ, ಕಳೆದ 1.5 ತಿಂಗಳಿನಿಂದಲೂ ಕೂಡ ಅಷ್ಟೇ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತು ಜಾಕೀರ್ಗೋಸ್ಕರ ಸಿಸಿಬಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು. ಜೊತೆಗೆ ನಿನ್ನೆಯವರೆಗೂ ಕೂಡ ಅಷ್ಟೇ ಸುಮಾರು 5 ತಂಡಗಳಿಂದ ಇದೇ ಒಂದು ಸಂಪತ್ ರಾಜ್ಗಾಗಿ ಹುಡುಕಾಟವನ್ನು ಮಾಡಿದ್ರು. ಒಂದು ಕಡೆ ಮೈಸೂರಿಗೂ ಕೂಡ ಒಂದು ಟೀಮ್ ಹೋಗಿತ್ತು, ಮತ್ತೊಂದು ಕಡೆ ಮಹಾರಾಷ್ಟ್ರ ತಮಿಳುನಾಡಿಗೂ ಕೂಡ ಅಷ್ಟೇ ಒಂದು ಟೀಮ್ ಹೋಗಿ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ರೀತಿ ಸಿಸಿಬಿ ಪೊಲೀಸರಿಗೆ ಈ ಒಂದು ಸಂಪತ್ ರಾಜ್ ಅರೆಸ್ಟ್ ಆಗೋದಕ್ಕೆ ಪ್ರಮುಖವಾದಂಥ ಒಂದು ಕ್ಲೂ ಅಂದರೆ ಅದು ರಿಯಾಜುದ್ದೀನ್ ಅಂತ ಹೇಳ್ಬೋದು. ಯಾಕಂದರೆ ಜೆಸಿ ನಗರದ ನಿವಾಸಿಯಾಗಿರುವಂಥ ರಿಯಾಜುದ್ದೀನ್ ಏನು ಈ ಒಂದು ಸಂಪತ್ ರಾಜ್ಗೆ ಯಾವಾಗ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು, ಆ ಒಂದು ತಕ್ಷಣವೇ ಆತನನ್ನು ಬೆಂಗಳೂರಿನಿಂದ ನಾಗರಹೊಳೆಯಲ್ಲಿರುವಂತಹ ಅವರ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡೋಗಿ ಸುಮಾರು 5 ದಿನಗಳ ಕಾಲ ಅಲ್ಲಿ ಶೆಲ್ಟರ್ ಅನ್ನು ಕೂಡ ಕೊಟ್ಟಿರ್ತಾನೆ. ಯಾವಾಗ ಸಿಸಿಬಿ ಪೊಲೀಸರು ಅದೇ ಒಂದು ಫಾರ್ಮ್ ಹೌಸ್ಗೆ ಹೋಗಿ ರೈಡ್ ಮಾಡೋಕ್ಕೆ ಅಂತ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಕೂಡ ಅಷ್ಟೇ ಸಂಪತ್ ರಾಜ್ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇದಾದಂತ ಬಳಿಕ ರಿಯಾಜುದ್ದೀನ್ ಅನ್ನು ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿಕೊಂಡು ಆತನಿಂದ ಕೂಡ ಅಷ್ಟೇ ಕೆಲವೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಅಂದ್ರೆ ಈ ಒಂದು ರಿಯಾಜುದ್ದೀನ್ ತಪ್ಪಿಸಿದಂತಹ ಟೈಮ್ನಲ್ಲಿ ಆತ ಮುಂದೆ ಒಂದು ಎಲ್ಲಿಗೆ ಹೋಗ್ತಿದ್ದ ಏನನ್ನೋದ್ರ ಬಗ್ಗೆ ಮತ್ತು ಯಾರೆಲ್ಲ ಜೊತೆ ಸಂಪರ್ಕದಲ್ಲಿ ಸಂಪತ್ ರಾಜ್ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳಿಗೆ ಇದೇ ಒಂದು ರಿಯಾಜುದ್ದೀನ್ ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ಹೇಳಿಕೆಯನ್ನು ಆಧರಿಸಿ ನಿನ್ನೆ ರಾತ್ರಿ ಬೆಂಗಳೂರಿನ ಫ್ರೆಷರ್ ಟೌನ್ನಲ್ಲಿ ತನ್ನ ಸ್ನೇಹಿತನ ಮನೆಯಲ್ಲಿ ಸಂಪತ್ ರಾಜ್ ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನು ಆಧರಿಸಿದಂತಹ ಎಸಿಪಿ ವೇಣುಗೋಪಾಲ್ ಅವರ ತಂಡ ಏನು ರಾತ್ರಿ ಸಂಪತ್ ರಾಜನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ನೇರವಾಗಿ ಸಿಸಿಬಿ ಕಚೇರಿಗೆ ಸಂಪತ್ ರಾಜನ್ನ ಕರ್ಕೊಂಡು ಬಂದಿಲ್ಲ. ಯಾಕಂದ್ರೆ ಸಿಸಿಬಿ ಕಚೇರಿಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ರಾತ್ರಿ ಇಡೀ ಕೂಡ ಅಷ್ಟೇ ಸಂಪತ್ ರಾಜ್ ಅಲ್ಲಿದ್ರು. ಯಾಕಂದ್ರೆ ಸುಮಾರು 1.5 ತಿಂಗಳಿನಿಂದಲೂ ಕೂಡ ಅಷ್ಟೇ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಿದ್ರು. ಮತ್ತೊಂದು ಕಡೆ ಆತನಿಗೆ ಯಾರೆಲ್ಲ ಆಶ್ರಯವನ್ನು ಕೊಟ್ಟಿದ್ರು, ಜೊತೆಗೆ ಈ ಒಂದು ಸಂಪತ್ ರಾಜ್ ಎಸ್ಕೇಪ್ ಆಗೋದಕ್ಕೆ ಪ್ರಮುಖವಾಗಿ ಯಾರೆಲ್ಲ ಕಾರಣ ಆಗಿದ್ರು, ಈಗ ಸಾಕಷ್ಟು ರೀತಿಯಂತ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ನಿಟ್ಟಿನಲ್ಲಿ ಅಜ್ಞಾತ ಸ್ಥಳದಲ್ಲಿ ಇರಿಸಿ ಸಂಪತ್ ರಾಜನ್ನ ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಸಂಪತ್ ರಾಜನ್ನ ನ್ಯಾಯಾಧೀಶರ ಮುಂದೆ ಕೂಡ ಅಷ್ಟೇ ಹಾಜರುಪಡಿಸುವಂತ ಸಾಧ್ಯತೆ. ಯಾಕಂದ್ರೆ ಒಂದು ಕಡೆ ಕೊರೋನಾ ಇರುವಂತಹ ಒಂದು ಕಾರಣಕ್ಕೋಸ್ಕರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೂಡ ಅಷ್ಟೇ ಹಾಜರುಪಡಿಸಿ ಆತನನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಸುಮಾರು 50 ದಿನಗಳಿಂದಲೂ ಕೂಡ ಅಷ್ಟೇ ಇದೇ ಒಂದು ಸಂಪತ್ ರಾಜ್ಗಾಗಿ ಸಿಸಿಬಿ ಪೊಲೀಸರು ಒಂದು ಕಡೆ ಹುಡುಕಾಟ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಸಾಕಷ್ಟು ಜನರು ಕೂಡ ಅಷ್ಟೇ ಇತನಿಗೆ ಆಶ್ರಯ ಕೊಟ್ಟಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಕೇವಲ ರಿಯಾಜುದ್ದೀನ್ ಅಷ್ಟೇ ಅಲ್ಲದೆ ಸಾಕಷ್ಟು ಜನರು ಕೂಡ ಅಷ್ಟೇ ಈ ಸಂಪತ್ ರಾಜ್ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಆತ ಎಸ್ಕೇಪ್ ಆಗೋದಕ್ಕೆ ಪ್ರಮುಖವಾಗಿ ಮತ್ತು ನೇರ ಮತ್ತು ಪರೋಕ್ಷವಾಗಿ ಕಾರಣ ಕೂಡ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ಯಾರೆಲ್ಲ ಶೆಲ್ಟರ್ ಅನ್ನು ಕೊಡ್ತಿದ್ರು, ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ ಅನ್ನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಡಿಜೆಹಳ್ಳಿ ಹಾಗೂ ಕೆಜೆಹಳ್ಳಿಯಲ್ಲಿ ಗಲಭೆ ಪೊಲೀಸ್ ಠಾಣೆ ಎಷ್ಟು ದಿನಗಳಿಂದ ಬೆಂಗಳೂರಿನಲ್ಲಿ ಇದ್ದಿದ್ದಂತದ್ದು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ?